ಏನಂತೆ? ಯಾಕಂತೆ? ಎಲ್ಲಂತೆ? ಯಾರಂತೆ? ಎಷ್ಟಂತೆ? ಯಾಕಂತೆ? ಎಲ್ಲಕ್ಕೂ ಉಂಟು ಉತ್ತರ, ಬನ್ನಿರಿ ನಮ್ಮಯ ಹತ್ತಿರ. ಅಚಲ ಭಾರತಿ, ಅಚಲ ಭಾರತಿ. ಹಾಯ್ ಮಕ್ಕಳೇ, ನನ್ ಬಗ್ಗೆ ಒಂದ್ ಪದ್ಯ ಇದೆ, ಕೇಳ್ತೀರಾ? ಅಚಲ ವಿಸ್ಮಯ ಲೋಕ, ಅನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್, ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಗಡಿಯಾರ. ರಚನೆ ದಿನಕರ ದೇಸಾಯಿ. ಗಂಟೆಯ ನೆಂಟನೆ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ವೇಳೆಯ ತಿಳಿಸಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ಹಗಲು ಇರುಳು ಒಂದೇ ಬಾಳು, ನೀನಾವಾಗಲು ದುಡಿಯುವಾಳು, ಕಿವಿಯನು ಹಿಂಡಲು ನಿನಗದು ಕೂಳು. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ಒಂದಾದರೂ ದ್ವಾದಶ ನೇತ್ರ, ಎರಡೇ ಕೈಗಳು ಏನು ವಿಚಿತ್ರ, ಯಂತ್ರ ಪುರಾಣದ ರಾಕ್ಷಸ ಪುತ್ರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ಎನ್ನುತ್ತ ಹೇಳುವೆ ಏನು, ನಿನ್ನೀ ಮಾತಿನ ಒಳಗೊಟ್ಟೇನು, ಕಾಲವು ನಿಲ್ಲದು ಎನ್ನುವೆ ಏನು. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ನಿನಗೆಲ್ಲಿರುವಳು ಸಖಿ ವಿಶ್ರಾಂತಿ, ಆದರೂ ಮಗದಲ್ಲಿ ಮೂಡಿದೆ ಕಾಂತಿ, ಇದುವೇ ಕರ್ಮ ರಹಸ್ಯದ ಶಾಂತಿ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಸುವುದೊಂದೇ ನಮ್ಮಯ ಧರ್ಮ, ಇಂತಿರುವುದು ಕಲಿಯುಗದಿ ಮರ್ಮ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ಗಂಟೆಯ ನೆಂಟನೆ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ವೇಳೆಯ ತಿಳಿಸಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟೇ. ಈ ಹಾಡು ರಚನೆ ಮಾಡಿದವರು ಪ್ರಖ್ಯಾತ ಸಾಹಿತಿಗಳಾದ, ತುಂಬಾ ಜನಕ್ಕೆ ಪರಿಚಿತರಾದ, ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಆ ಎಲ್ಲೆಯನ್ನ ಮೀರಿ ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಪರಿಚಿತರಾದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೇಕು ನಾನು. ಯಾಕೆಂದ್ರೆ ಅವರು ದಿನಕರ್ ದೇಸಾಯಿ ಅವರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ, ಒಂದು ವಿದ್ಯಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಆಮೇಲೆ ಅವರು ರಾಜಕಾರಣದಲ್ಲಿದ್ದಾರೆ, ಅವರು ಎಂ ಪಿ ಆಗಿದ್ರು,
ಪಾರ್ಲಿಮೆಂಟಿನ ಸದಸ್ಯರಾಗಿದ್ರು ಅಂತಂದ್ರೆ ನೀವು ಎಷ್ಟು ಜವಾಬ್ದಾರಿಯಿಂದ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ಅಖಿಲ ಭಾರತ ಪೋರ್ಟ್ ಟ್ರಸ್ಟ್ ಅಂತ ಒಂದಿದೆ, ಪೋರ್ಟ್ ಅಂದ್ರೆ ಹಡಗಿಗೆ ಸಂಬಂಧಪಟ್ಟಂತ ವಿಚಾರಗಳು. ಆ ಟ್ರಸ್ಟ್ ನಲ್ಲಿ ಇದ್ರು ಅವರು, ಅಧ್ಯಕ್ಷರು ಆಗಿದ್ರು ಅವರು. ಅಂದ್ರೆ ಒಂದ್ ಸಣ್ಣ ಊರಿಗೆ ಸೀಮಿತರಾಗದೆ ಜಿಲ್ಲೆಗೆ ಸೇರಿ, ಕರ್ನಾಟಕಕ್ಕೆ ಸೇರಿ, ಭಾರತಕ್ಕೆ ಸೇರಿ ಪ್ರಪಂಚ ಎಲ್ಲ ಸುತ್ತಾಡದಂಥವ್ರು. ಅವ್ರ ಹೆಸರು ಅಷ್ಟು ಪ್ರಸಿದ್ಧವಾಗಿದೆ. ಮತ್ತೆ ಬರವಣಿಗೆಯಲ್ಲಿ ನಾವು ಹುಡುಗರಾಗಿದ್ದಾಗ ಕಾಲೇಜುಗಳಲ್ಲಿ ಇದ್ದಾಗ ದಿನಕರ ದೇಸಾಯಿ ಅವರ ಪದ್ಯಗಳ ಪ್ರಜಾವಣೆಯಲ್ಲಂತೂ ಪ್ರತಿ ದಿವಸ ಬರೋದು. ಎಲ್ಲ ವಿಶೇಷ ಸಂಚಿಕೆಗಳಲ್ಲಿ ದಿನಕರ ದೇಸಾಯಿ ಅವರ ಪದ್ಯ ಬರೋದು. ಅದರಲ್ಲಿ ಚುರುಕು ಹಾಸ್ಯ, ತುಂಬಾ ಚುಟುಕು, ಇನ್ನೊಬ್ಬರನ್ನ ಚುಚ್ಚುವಂತಹ, ತಿವಿಯುವಂತಹ, ತಿವಿದು ಎಬ್ಬಿಸುವಂತಹ ಬುದ್ಧಿ ಅವರದಿದೆ. ಅಂದ್ರೆ ಸಾಹಿತ್ಯ ಲೋಕದಲ್ಲಿ, ಪತ್ರಿಕಾ ಲೋಕದಲ್ಲಿ, ರಾಜಕಾರಣದ ಲೋಕದಲ್ಲಿ, ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತಹ ಕೆಲವು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು. ಒಂದ್ಸಲ ಅವ್ರು ಯಾವ್ದೋ ಒಂದು ವಿಶ್ವಕೂಟಕ್ಕೆ ಹೋಗಿದ್ದಾಗ ಅಲ್ಲಿ ಬಂದವರೆಲ್ಲ ಸಿಗ್ನೇಚರ್ ಹಾಕ್ಬೇಕಲ್ಲ, ಅದರಲ್ಲಿ ಇವರು ಕನ್ನಡ ಲಿಪಿಲ್ ಬರೆದಿದ್ದಾರೆ, ಅವರೆಲ್ಲ ಇಂಗ್ಲಿಷ್ ನಲ್ಲಿ ಬರೆದಿದ್ರೆ ಅವರು ಕನ್ನಡದಲ್ಲಿ ಬರೆದಿದ್ದಂತೆ. ಯಾಕೆ ಎಷ್ಟು ವಾಟ್ ಎ ಫೈನ್ ಸ್ಕ್ರಿಪ್ಟ್ ಇಟ್ ಇಸ್, ಲ್ಯಾಂಗ್ವೇಜ್ ಇರ್ಲಿ, ಸ್ಕ್ರಿಪ್ಟ್ ಕೂಡ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಇವ್ರು ಬಂದು ಹೊಗಳಿದ್ರಂತೆ. ವಿಶ್ವದ ಒಂದು ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಕನ್ನಡದ ಪ್ರೇಮವನ್ನ ಮೆರೆದವರು ರಚಯಿತರು. ಅವ್ರನ್ನ ಕನ್ನಡ ಸಾಹಿತ್ಯ ಲೋಕ ಯಾವಾಗ್ಲೂ ಜ್ಞಾಪಿಸ್ಕೊಳತ್ತೆ, ಮರೆಯೋಕ್ ಸಾಧ್ಯನೇ ಇಲ್ಲ. ಅಂಥವರಿಂದ ಈ ಪದ್ಯ ಆಗಿದೆ. ಬಹಳ ಪ್ರೀತಿ ಅವ್ರಿಗೆ ಮಕ್ಕಳ ಕಂಡ್ರೆ. ಶಾಲೆಗಳನ್ನ ನಡೆಸಿದ್ರು ಅವ್ರು, ಈಗಲೂ ಇದೆ ಆ ಶಾಲೆ. ನಾನು ಹೋಗಿದ್ದೆ, ಆ ಶಾಲೆಗೆ ಹೋಗಿದ್ದೆ, ನಾನು ಅವ್ರನ್ನ ಕಂಡು ಬಂದೆ ಅಲ್ಲಿ. ಅಂದ್ರೆ ಒಂದು ಭಾಷೆಯೊಂದಿಗೆ, ಸಂಸ್ಕೃತಿಯೊಂದಿಗೆ ಅವರ ಸಂಬಂಧ ಇದೆಯಲ್ಲ, ಅದು ಸಾಹಿತ್ಯ ಸಂಬಂಧ, ಸಮಾಜ ಸಂಬಂಧ, ಮತ್ತೆ ರಾಜಕಾರಣ ಸಂಬಂಧ ಎಲ್ಲ ಸೇರ್ಕೊಂಡಿದೆ ಅಂತ ಹಿರಿಯರ ಹಾಡಂದ್ರೆ ಗಾನ ವಿನೋದಿನಿಯ ಸುಬ್ಬರಾಮು ಅವರು ನನ್ನ ಗೆಳೆಯರು, ನನ್ ತುಂಬಾ ಬೇಕಾದವರು. ಅವರು ತುಂಬಾ ಶ್ರದ್ಧೆ ಇಟ್ಟು ಹಾಡಿದ್ದಾರೆ, ಅದಕ್ಕೆ ಅವ್ರಿಗೂ ವಂದನೆಗಳು, ಈ ಕವಿಗೂ ವಂದನೆಗಳು, ನಿಮಗೂ ಅಷ್ಟೇ. ಪದ್ಯ ಇಷ್ಟ ಆಯ್ತಾ ಫ್ರೆಂಡ್ಸ್? ಹಾಗಿದ್ರೆ ಅಚಲ ವಿಸ್ಮಯ ಲೋಕ ಈ ಚಾನೆಲ್ ಬಗ್ಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ, ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಮಾಡ್ತೀರಾ? ಬಾಯ್.